ಬಲವ ಭಾರತ್ ಮತಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನೀಲಗಡ್ಡೆ ಗೋಳಿಗೆ ನಮ್ಮ ಕೊತ್ತೂರು ಮಂಜುನಾಥ್ಗೆ ನಮ್ಮ ಮುಳಬಾಗಲು ತಾಲೂಕಿನ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಆವಣಿ ಬ್ಲಾಕ್ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರುಗಳು ಆನಂದ್ ರೆಡ್ಡಿ ಮತ್ತು ಜಗದೀಶ್ ಅವರಾಗಿದ್ದರು. ಕಾರಣಾಂತರಗಳಿಂದ ಈ ಚುನಾವಣೆ ಪೂರ್ವ 2023 ಚುನಾವಣೆ ಪೂರ್ವ ಹೊಸದಾಗಿ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಅಭಿಪ್ರಾಯದಂತೆ ಮತ್ತು ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಮ್ಮ ನೀಲಗಡ್ಡೆ ಗೌಡರನ್ನ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನಾವು ಕೊತ್ತೂರು ಮಂಜುನಾಥ್ಗೂ ಮತ್ತು DK ಶಿವಕುಮಾರ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಬರೋ ಕಾಂಗ್ರೆಸ್ ಪಾರ್ಟಿಗೆ, ನೀಲಗಡ್ಡೆ ಗೌಡರಿಗೆ, ಕೊತ್ತೂರು ಮಂಜುನಾಥ್ಗೆ. ಕಟ್ಟಿ ನಮ್ಮ ನಮ್ಮ ಕೊತ್ತೂರು ಮಂಜುನಾಥ್ MLA ಮಾಡಬೇಕು ಅಂತೇಳಿ ನಮ್ಮ ಮುಡಿದೂರು ಗ್ರಾಮ ಪಂಚಾಯತಿಯಿಂದ ನಿನಗೆ ಅಭಿಮಾನ ಸಭಿಮಾನ ಸನ್ಮಾನ ಎಲ್ಲ ನಮ್ಮ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಕಟ್ಟು. ಅಭಿಮಾನ ಸಭಿಮಾನ ಅಂತೀವಿ, ಅವಮಾನ ತಿನ್ಬಿಡು ಸಾಕು ಬೇಡ ಅಂದ್ರೆ ಎತ್ಕೊಂಡು ನಮ್ಮ ಮುಡಿದೂರು ಗ್ರಾಮ ಪಂಚಾಯತಿಯಿಂದ ಈಗ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂತ ನೀಲಕಂಠಣ್ಣವರ ಅನ್ನವರಿಗೆ ನಮ್ಮ ಈ ಒಂದು ನಮ್ಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ನಮ್ಮ ಮುಖಂಡರು ಏನು ಬಂದು ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳು ಸಲ್ಲಿಸುವ ಮುಖಾಂತರ ನಮ್ಮ ಪಾರ್ಟಿಯನ್ನು ಯಾವ ರೀತಿ ಕಟ್ಟಬೇಕು ಅಂತೇಳಿ ಮೊಟ್ಟ ಮೊದಲನಾಗಿ ಮುಡಿದೂರು ಗ್ರಾಮ ಪಂಚಾಯತಿಯಲ್ಲಿ ಹೇಳಿದ್ದಾರೆ. ನೀವು ಮುಡಿದೂರು ಪಂಚಾಯತಿಯಲ್ಲಿ ಜನ ಇದ್ದೀರಿ, ನೀವು ಕಟ್ತೀರಿ, ಭುಜನಹಳ್ಳಿ ಮಂಜನ್ ನನಗೆ ಬಿಟ್ಕೊಡು, ನಾನು ಜೊತೆಯಲ್ಲಿ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದರೆ ನಾನು ಶತಸಿದ್ಧವಾಗಿ ನಾನು ಎಲ್ಲರೂ ನಿಮ್ಮ ಜವಾಬ್ದಾರಿಗೆ ಬಿಟ್ಕೊಡ್ತೀನಿ. ನಮ್ಮ ಪಂಚಾಯತಿಯಲ್ಲಿ ಏನಾದರೂ ಆಗು ಹೋಗುಗಳಿದ್ರೆ ಅದನ್ನೆಲ್ಲ ಸರಿ ಮಾಡಿ ನೀವು ಹ್ಯಾಂಡ್ಓವರ್ ಮಾಡಿಕೊಳ್ಳಿ. ನಾನು ತಾಲೂಕು ಲೆವೆಲಲ್ಲಿ ನಾನು ನೀಲಕಂಠಣ್ಣವ್ರ ಜೊತೆಯಲ್ಲಿದ್ದು ಪಾರ್ಟಿ ಕಟ್ಟಿ ನಮ್ಮ ಕೊತ್ತೂರು ಮಂಜುನಾಥವನ್ನು MLA ಮಾಡೋವರೆಗೂ ನಾವು ಶತಸಿದ್ಧರಾಗಿರ್ತೀವಿ ಅಂತೇಳಿ ಹೇಳ್ತಾ ನಮ್ಮ ಒಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಬಲ ಬಂದಂಗಾಗಿದೆ. ನಾವೆಲ್ಲರೂ ಒಗ್ಗೂಡಿ ನಾವೇನು ನಮ್ಮ ಸ್ನೇಹಿತರಿದ್ದೀವೋ ನಮ್ಮ ಕೊತ್ತೂರು ಬಳಗ ಏನಿದೆಯೋ ನಾವೆಲ್ಲ ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಲ್ಲ ತಾಲೂಕಾದ್ಯಂತ ಓಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಏನಾದರೂ ಒಡಕಾಗಿರೋದನ್ನೆಲ್ಲ ಸರಿ ಮಾಡ್ಕೊಳ್ತಾವೆ ಅಂತ ಹೇಳ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಮುಳಬಾಗಲು ತಾಲೂಕು ಮೇಲೆ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೀಲಕಂಠಣ್ಣ ಅವಿರೋಧ ಆಯ್ಕೆ ಎಣ್ಣರು. ವಾಳು ಸುಮಾರು 7 ಲಿಂಗ MV ಕೃಷ್ಣ ಕಾಲಂನಿಂಗನು ಈ ಪೊದ್ದು ಮುಳಬಾಗಲು ತಾಲೂಕುಲ ಕಾಂಗ್ರೆಸ್ ಪಕ್ಷ ಮಂಡಲ ಅಂತೇ వీల్ది 50% వీల్ది ఉంది. అందరూ 50% చేస్తే నీలకంఠ నోళ్ళు ఇప్పుడు పక్షం కోసం చాలా పోరాడి జనాలు సేవ చేసుకొచ్చి ఇప్పుడు మేము చాలా ఇంకా బాధపడి అధ్యక్షులు చేయాలని మేము అనుకుంటున్నాం. ఇప్పుడు అవిరోధంగా ఐక్య ఉన్నారు. మాది ఆవిడ ఒబ్లీ బొంసంద్రం. మాది మాకంతా మా గ్రామస్తులకి మాకి సుత్తుపక్క పల్లెలకంతా యావదే తొందరలు వచ్చినా కూడా వాళ్ళు కుసబెట్టి పంచాయతీలు చేసి ఇచ్చేసినారు. మాకి మే కావాల్సి ఉండేది కాంగ్రెస్ లీడర్ ముందు ముఖ్యమైన లీడర్ ఉంటే ఇట్లా వాళ్ళకి కావాల్సి ఉండేది. అట్లా వాళ్ళకి వాళ్ళు ఐక్య చేసినారు. ఐక్య చేసిండ అట్లా పెద్దవాళ్ళకి మాతో ఇవత్తు నమ్మ నీలకంఠణ్ణవర్ మన హత్ర నా ఇదీవి ఎల్ల నమ్మ జోవల్కష్టి గ్రామస్థరు ಮತ್ತೆ ಕನಸಂದ್ರ ಗ್ರಾಮಸ್ಥರು, ಕರಡುಗುರಂ ಗ್ರಾಮಸ್ಥರು ಹಾಗೂ ಮೇಲ್ತಾಳು ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಇಲ್ಲಿ ಸೇರಿ ನೀಲಕಂಠಣ್ಣವ್ರಿಗೆ ಇವತ್ತು ಹೂವಿನ ಹಾರ ಹಾಕೋದ್ರ ಮುಖಾಂತರ ಒಂದು ಶುಭ ಕೋರ್ತಾ ಇದ್ದೀವಿ. ವಿಶೇಷತೆ ಏನಂತಂದರೆ ಇವತ್ತು ಅಣ್ಣವರು ಆವಣಿ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆಲ್ಲ ನಮ್ಮ 4 ಊರಿನ ಗ್ರಾಮಸ್ಥರು, ನಮ್ಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು, ಪದಕಾಷ್ಟಿಯಿಂದ ಕೂಡ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ನಮ್ಮ ಯಮನತ್ತ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಅವರಿಗೆ ಶುಭವನ್ನು ಕೋರಿ ಕಾಂಗ್ರೆಸ್ಸನ್ನ ಈ ತಾಲೂಕಿನಲ್ಲಿ ಬಲಪಡಿಸೋದ್ರ ಜೊತೆಗೆ ನಮ್ಮ ಎಲ್ಲರ ಬಾಳಲ್ಲಿ ಅವರು ಬೆಳಕಾಗಬೇಕು ಅಂತ ಕೋರ್ತಾ ಅವ್ರ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಕೋರ್ತಾ ಎಲ್ಲರಿಗೂ ನಮ್ಮ ಮಾರ್ಗದರ್ಶಿ ಆಗಿದ್ದಾರೆ. ಅವರಿಗೆ ಶುಭವಾಗಲಿ, ಅವರು ಇನ್ನೂ ಹೆಚ್ಚು ಹೆಚ್ಚು ಸ್ಥಾನಗಳನ್ನ ಪಡ್ಕೊಳ್ಳಿ, ಅವ್ರ ನೆರಳಲ್ಲಿ ನಾವೆಲ್ಲ ಕೂಡ ಬೆಳೆಯೋದಕ್ಕೆ ಅವಕಾಶ ಸಿಗಲಿ ಅಂತ ಒಂದು ಕೋರ್ತಾ ಅವ್ರಿಗೆ ಶುಭ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಎಮ್ಮೆನಾಥ ಗ್ರಾಮ ಪಂಚಾಯತಿಯ
ಮೇಲಗಣಿ ಗ್ರಾಮದ ಪ್ರಭಾವಿ ಮುಳುವಾಲ್ ತಾಲೂಕಿನ ಪ್ರಭಾವಿ ನಾಯಕರಾದಂತ ಎಂಸಿ ನೀಲ್ಕಡ್ಡೆ ಗೌಡರನ್ನ ನಮ್ಮ ಮುಳುಬಾಲ್ ತಾಲೂಕಿನ ನೆಚ್ಚಿನ ಜನನಾಯಕರಾದಂತ ಪತ್ತೂರು ಮಂಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಸಿದ್ದರಾಮಯ್ಯಜಿಯವರು ಎಲ್ಲರೂ ಸೇರಿ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಂಎಲ್ಎನ ಗೆಲ್ಸ್ಕೊಂಡೇ ಬರಬೇಕು ಅಂತೇಳಿ ನಮ್ಮ ಪ್ರಭಾವಿ ನಾಯಕರಾದಂತ ನೀಲ್ಕಂಠ ಅಣ್ಣವರನ್ನ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತ ಅಮಾನುಲ್ಲಾ ಸಾಹೇಬ್ ಅವ್ರನ್ನ ಮಾಡಿದ್ದಾರೆ. ಇಬ್ಬರು ಒಳ್ಳೆ ಜೋಡಿ ತಿಳಿದಂಗೆ ನಮ್ಮ ಮುಳುಬಾಲ್ ತಾಲೂಕು ಇವತ್ತು ಇವರಿಬ್ಬರ ನಾಯಕತ್ವದಲ್ಲಿ ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಾಸಕರನ್ನ ಗೆದ್ದೆ ಗೆಲ್ಸ್ಕೊಂಡು ಬರ್ತೀವಿ. ಇವರ ಬೆನ್ನಗೆ ನಾವೆಲ್ಲ ನಿಂತ್ಕೊಂಡಿರ್ತೀವಿ. ಇವಾಗ ಇರ್ತಕ್ಕಂತ ಜನ ಸಮೂಹ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರನ್ನೆಲ್ಲ ಒಗ್ಗೂಡಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಸೇರಿ ನಮ್ಮ ಕತ್ತೂರು ಮಂಜಣ್ಣ ಅವರ ನಾಯಕತ್ವದಲ್ಲಿ 2023 ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಶಾಸಕರನ್ನ ಗೆಲ್ಸ್ಕೊಂಡೇ ಬರ್ತೀವಿ ಅಂತ ಹೇಳ್ತಾ ಈ ಮುಖೇನ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್. ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ, ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ.